ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಿ ಟಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ ಅದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಈ ವರ್ಷ ಯಾರೆಲ್ಲ ಟಿ ಮುಖಾಂತರ ಇಂಜಿನಿಯರಿಂಗ್ಗೆ ಹೋಗ್ತಾ ಇದ್ದೀರಾ ಇಂಜಿನಿಯರಿಂಗ್ ಹೋಗಬೇಕು ಅಂದ್ಕೊಂಡಿದ್ರೆ ಅವರಿಗೆ ಬಿಗ್ ಶಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಶುಲ್ಕ ಏರಿಕೆ ಮಾಡ್ತಾ ಇದ್ದಾರೆ ಫೀಸ್ ಇನ್ಕ್ರೀಸ್ ಆಗ್ತಾ ಇದೆ ಖಾಸಗಿ ಕಾಲೇಜುಗಳ ಒಕ್ಕೂಟ ಬಂದ್ಬಿಟ್ಟು ನಿರ್ಧಾರ ಕೂಡ ಮಾಡಿದೆ ಎರಡು ಒಂದು ಲ್ಯಾಕ್ ಪ್ಲಸ್ ಇದೆ ನಿಮ್ಮದು ಖಾಸಗಿ ಶಾಲೆಗಳ ಕಾಲೇಜುಗಳಲ್ಲಿ ನೀವು ಸೀಟನ್ನ ಪಡ್ಕೊಳ್ತೀರ ಅಂದರೆ ಒಂದು ಲಕ್ಷಕ್ಕೂ ಅಧಿಕ ಫೀಸ್ ಇದೆ ಮತ್ತೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆ ಆಗುವ ಸಾಧ್ಯತೆ ಇದೆ ಕಾಲೇಜುಗಳನ್ನು ಕೂಡ ಶುರುವಾಗಿಲ್ಲ ಅದರ ಮುಂಚೆನೇ ನಿಮಗೆ ದೊಡ್ಡ ಸಂಕಷ್ಟ ಇದರಾಗಿದೆ ಅಂತ ಹೇಳ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಅದೇ ರೀತಿ ಶೈಕ್ಷಣಿಕ ಯೂನಿವರ್ಸಿಟಿಗಳು ಕೂಡ ಆರಂಭಕ್ಕೂ ಮುಂಚೆ ವಿದ್ಯಾರ್ಥಿಗಳಿಗೆ ಡಬಲ್ ಶಾಕ್ ಅಂತ ಹೇಳ್ಬೋದು ಈಗ ಮೊದಲೇ ಶು ಇಂಜಿನಿಯರಿಂಗಲ್ಲಿ ಶುಲ್ಕ ಜಾಸ್ತಿ ಆಗಿದೆ ಮತ್ತೊಡೆ ಮತ್ತೆ ಖಾಸಗಿ ಶಾಲೆಗಳು ಇಂಜಿನಿಯರಿಂಗ್ ಶುಲ್ಕವನ್ನು ಏರಿಕೆ ಮಾಡ್ತೀವಿ ಶೇಕಡಿಂದ ಶೇಕಡಾ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆ ಮಾಡ್ತೀವಿ ಅಂತ ಹೇಳಿ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ದಿನ ಬೆಳಕೆ ದಿನ ಬೆಳಕೆ ವಸ್ತುಗಳು ಎಲ್ಲ ವಸ್ತುಗಳು ಕೂಡ ಜಾಸ್ತಿ ಆಗಿದ್ದಾವೆ ಇದರ ನಡುವೆ ಎಲ್ಲ ಪೋಷಕರಿಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ ಸಿ ಡಿ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಗ್ಯಾಪ್ ನೋಡ್ಕೊಳ್ಳಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೂಡ ನೀವು ಸರ್ಕಾರಿ ಕೋಟ ಹಾಗೂ ಕಮೆಂಟ್ ಕೆ ಕೋಟಾಗಳಲ್ಲಿ We'll be right <laughs> back. ಸೀಟುಗಳ ಪ್ರವೇಶ ಶುಲ್ಕ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ಸರ್ಕಾರಕ್ಕೆ ಮನವಿ ಮಾಡಿದೆ ಅಂದರೆ ಖಾಸಗಿ ಶಾಲೆಗಳು ಮನವಿ ಕೂಡ ಮಾಡಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ನೀವು ಸಾರಿ ಖಾಸಗಿ ಕಾಲೇಜುಗಳಲ್ಲಿ ನೀವು ಇಂಜಿನಿಯರಿಂಗ್ನ ಓದ್ತಿರೋ ಅಂದರೆ ಅವರಿಗೆ ಫೀಸ್ ಹೆಚ್ಚಳ ಆಗಿರುತ್ತೆ ಹೀಗಾಗಿ ಖಾಸಗಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗಲ್ಲಿ ಖಾಸಗಿ ಕೋಟಾ ಸೀಟ್ಗಳಿಗೆ ಭರ್ಜರಿ ಡಿಮ್ಯಾಂಡ್ ಶುರುವಾಗಿರೋ ಕಾರಣ ಶುಲ್ಕ ವಸೂಲಿ ಕೂಡ ಮಾಡ್ತಾ ಇದ್ದಾವೆ ಇದೇ ರೀತಿ ಸಿ ಟಿ ಫಲಿತಾಂಶ ಪ್ರಕಟವಾಗಿದೆ ಉತ್ತಮ ರ್ಯಾಂಕ್ ಕೂಡ ಪಡೆದಿದ್ದಾರೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಸರ್ಕಾರಿ ಕೋರ್ಸ್ ಸರ್ಕಾರಿ ಕೋಟದಲ್ಲಿ ನೀವು ಸಿ ನ್ನ ಪಡ್ಕೋಬೇಕು ಅಂತ ಅಂತ ಇದ್ದಾರೆ ಅತಿ ಬೇಡಿಕೆ ಇರೋ ಬ್ರಾಂಚ್ಗಳಿಗೆ ಕೂಡ ಹೇಳ್ಬೇಕು ಅಂದ್ಕೊಂಡಿರ್ತಾರೆ ಆದರೆ ಉತ್ತಮ ರ್ಯಾಂಕ್ ಬರದ ವಿದ್ಯಾರ್ಥಿಗಳು ಖಾಸಗಿ ಸೀಟ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ಗೆ ಹೋಗ್ತಾರೆ ಈ ವಿದ್ಯಾರ್ಥಿಗಳಿಗೆ ಶೇಕಡ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಫೀಸ್ ಇನ್ಕ್ರೀಸ್ ಮಾಡಿದ್ದಾರೆ ಟ್ವೆಂಟಿ ಟು ತರ್ಸಿ ತರ್ಟಿ ಪರ್ಸೆಂಟ್ ಫೀಸ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಕೂಡದಲ್ಲಿ ನೀವು ಹೋದರೆ ಇನ್ಕ್ರೀಸ್ ಮಾಡಿದ್ದಾರೆ ಅದೇ ರೀತಿ ಈಗ ಈಗ ನೀವು ಸಿ ಟಿ ಮುಖಾಂತರ ನೀವು ಖಾಸಗಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ನ ಪಡ್ಕೊಂಡ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಒಂದು ಫೀಸ್ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಏನಾಗಿದೆ ಅಂದರೆ ಆರರಿಂದ ಹತ್ತು ಲಕ್ಷ ಶುಲ್ಕ ಕಟ್ಟಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟು ಬಂದಿದೆ ಅಂತ ಹೇಳಿದ್ದಾರೆ ಈ ನಡುವೆ ಖಾಸಗಿ ಶಾಲೆಗಳು ಕೂಡ ಸಾರಿ ಖಾಸಗಿ ಕಾಲೇಜುಗಳು 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 ಕೂಡ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಮನವಿ ಪ್ರದರ್ಶಿಸಿದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಸರ್ಕಾರ ಇದನ್ನು ಅನುಮತಿ ಇಲ್ಲವಾ ಅಂತ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಒಂದು ಲಕ್ಷ ಪ್ಲಸ್ ಆಗಿದೆ ನಿಮಗೆ ಫೀಸು ಈಗ ಮತ್ತೆ ಅದು ಆ್ಯಡ್ ಆಗುತ್ತೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಂದರೆ ನಿಮಗೆ ಅಲ್ಲೇ ಯೋಚನೆ ಮಾಡಿ ನಿಮಗೆ ಯಾವ ರೀತಿ ಫೀಸ್ ಇನ್ಕ್ರೀಸ್ ಆಗ್ಬೋದು ಅಂತ ಒನ್ ಲ್ಯಾಕಿಗೆ ಟೆನ್ ತೌಸಂಡ್ ಫೀಸ್ ಇನ್ಕ್ರೀಸ್ ಆದರೆ ನಿಮಗೆ ಆಲ್ರೆಡಿ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ತರ್ಟಿ ತೌಸಂಡ್ ಆ ರೇಂಜ್ಗೆ ಐತೆ ಈಗ ನಿಮಗೆ ಮತ್ತೆ ಹತ್ತರಿಂದ ಇಪ್ಪತ್ತು ಸಾವಿರ ಮತ್ತು ಎಕ್ಸ್ಟ್ರಾ ಆಗ್ಬೋದು ಅದಕ್ಕೋಸ್ಕರ ದಯವಿಟ್ಟು ಕೇಳ್ಕೊಳ್ಳಿ ಈ ರೀತಿ ಮನವಿಯನ್ನು ಕೂಡ ಸರ್ಕಾರಕ್ಕೆ ಕಳಿಸಿದ್ದಾರೆ ನೋಡೋಣ ಸರ್ಕಾರ ಏನೋ ಸ್ಪಂದಿಸುತ್ತಾ ಏನಾದರೂ ಅಪ್ಡೇಟ್ ಕೊಡುತ್ತಾ ಅಂತ ಇದನ್ನು ವೀಡಿಯೋ ಥ್ಯಾಂಕ್ ಯು